ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ದಾಲ್ ತಡ್ಕ. ಇದನ್ನ ತುಂಬಾನೇ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಕರವಾದ ಹಾಗೂ ಸುಲಭವಾದ ಅಡುಗೆಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಇದನ್ನು ಮಾಡಲು ಒಂದು ಕುಕ್ಕರ್ಗೆ 1/4 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮೊದಲಿಗೆ ಅದನ್ನ ವಾಶ್ ಮಾಡ್ಕೊಂಡು ಬರಬೇಕು. ವಾಶ್ ಮಾಡಿದ ಹೆಸರು ಬೇಳೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ಚಿಟಿಕೆ ಅರಶಿನವನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ 4-5 ವಿಸಿಲ್ ಅನ್ನ ಹಾಕೊಳ್ಬೇಕು. ಅರಶಿನ ಹಾಕಿ ಬೇಯಿಸುವುದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ಕಡೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಚಿಕ್ಕದಾಗಿ ಇವಾಗ ಕಟ್ ಮಾಡ್ಕೊಳ್ಬೇಕು. 1 ಕಟ್ ಆಗುವಷ್ಟು ಫ್ರೆಶ್ ಆದ ಪಾಲಕ್ ಸೊಪ್ಪನ್ನ ತೆಗೆದುಕೊಂಡಿದ್ದೀನಿ. ಇದನ್ನ ಚಿಕ್ಕದಾಗಿ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ದಾಲ್ ಕೂಡ ಬೆಂದಿದೆ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಳದಿ ಪೌಡರ್ ಹಾಕಿ ಬೇಯಿಸುವುದರಿಂದ ದಾಲ್ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಕಡಾಯಿನ ತೆಗೆದುಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಚಿಕ್ಕದಾಗಿ ಹಚ್ಚಿಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ 1 ಈರುಳ್ಳಿಯನ್ನ ಚಿಕ್ಕದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಕೆಂಪಗಾಗುವ ತನಕ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ 2 ಟೊಮೆಟೊವನ್ನ ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಬೇಗನೆ ಬೇಯಬೇಕು ಅಂತಿದ್ರೆ ಅದಕ್ಕೆ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸಬೇಕು. ಎರಡು ನಿಮಿಷ ಇದನ್ನ ಹೀಗೆ ಬೇಯಿಸಿದ ನಂತರ ಇದಕ್ಕೆ ನಾನು ಅವಾಗಲೇ ಕಟ್ ಮಾಡಿಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಲಿಡ್ ಅನ್ನು ಕ್ಲೋಸ್ ಮಾಡಿ 2-3 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸಿಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಅವಾಗಲೇ ಬೇಯಿಸಿಕೊಂಡಿರುವಂತಹ ಹೆಸರು ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾವು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದನ್ನ ನೋಡಿಕೊಂಡು ನೀರನ್ನ ಹಾಕೊಳ್ಬಹುದು. ಬೇಳೆ ಹಾಕಿದ್ಮೇಲೆ ಕೈಯನ್ನ ಆಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲ ಅಂದ್ರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಿಡ್ ಅನ್ನ ಕ್ಲೋಸ್ ಮಾಡದೆ 2-3 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹಾಗೆ ಅವಾಗ್ಲೇ ನಾವು ಸ್ವಲ್ಪ ಉಪ್ಪನ್ನ ಸೇರಿಸಿದ್ವಿ. ರುಚಿ ನೋಡ್ಕೊಂಡು ಇವಾಗ ಉಪ್ಪನ್ನ ಸೇರಿಸಬಹುದು. ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ತಾ ಇವಾಗ ನಾವು ತಡ್ಕವನ್ನ ರೆಡಿ ಮಾಡ್ಕೊಂಡ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ನಾನು ಖಾರಕ್ಕೆ ಇವಾಗಲೇ ಮಾಡ್ತಾ ಇರೋದು, ಇಷ್ಟೋತನಕ ಖಾರಕ್ಕೆ ಒಂದು ಹಸಿಮೆಣಸು ಕೂಡ ಹಾಕಿಲ್ಲ. ಈಗ ಈ ದಾಲ್ ತಡ್ಕವನ್ನ ಅದಕ್ಕೆ ಹಾಕೋದ್ರಿಂದ ಗಮ್ ಅನ್ನೋ ಒಂದು ಒಳ್ಳೆಯ ಸ್ಮೆಲ್ ಕೂಡ ಕಾಣಬಹುದು. ಹಾಗೆ ಟೇಸ್ಟಿಯಾದ ರುಚಿಕರವಾದ ಪಾಲಕ್ ದಾಲ್ ತಡ್ಕವನ್ನ ಕೂಡ ರೆಡಿಯಾಗುತ್ತೆ. ನಿಮಗೆ ಕೂಡ ಇದು ಇಷ್ಟವಾಗುತ್ತೆ, ಯಾಕಂದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಮತ್ತೆ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಮುಂದಿನ ಒಳ್ಳೆ ಈಸಿಯಾದ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.